ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗೋಡನ್ ಮುಂಭಾಗದ ಗುಜರಿ ಸಾಮಗ್ರಿಗೆ ಬೆಂಕಿ. ಚಿಂತಾಮಣಿ ನಗರದ ಚೇಳೂರ ರಸ್ತೆಯ ಕಿಸಾನ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಮಾಲೀಕರಾದ ಚಾಂದ್ ಪಾಷರ್ ಅವರಿಗೆ ಸೇರಿದ್ದ ಗೋಡನ್ಗಳಿಗೆ ಕಳೆದ ಬುಧವಾರ ಬೆಂಕಿ ಹಾಕಿದ ಪರಿಣಾಮ ಅದರಲ್ಲಿ ಬಾಡಿಗೆಗಿದ್ದ ಮಾಲೀಕರಿಗೆ ಲಕ್ಷಾಂತರ ರೂಗಳು ನಷ್ಟವಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಗೋಡನಿಗೆ ದುಷ್ಕರ್ಮಿಗಳು ಬೆಂಕಿ ಹಾಕಿದ ಪರಿಣಾಮ ಸಾವಿರಾರು ರೂಗಳು ನಷ್ಟವಾಗಿದೆ. ನಗರದ ನಿವಾಸಿ ಪರ್ವೀಸ್ ಎಂಬ ಗುಜರಿ ವ್ಯಾಪಾರಿ ತನ್ನ ಸಾಮಗ್ರಿಗಳನ್ನು ದಾಸ್ತಾನು ಮಾಡಿಕೊಳ್ಳಲು ಚಾಂದ್ ಪಾಷರ್ ಅವರ ಗೋಡನ್ಗಳನ್ನು ಬಾಡಿಗೆಗೆ ಪಡೆದುಕೊಂಡು ಗೋಡನ್ ಒಳಗಡೆ ಮುಂಭಾಗ ಗುಜರಿ ಸಾಮಾನುಗಳನ್ನು ದಾಸ್ತಾನು ಮಾಡಿಕೊಂಡಿದ್ದರು. ಭಾನುವಾರ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಗೋಡನ್ ಮುಂಭಾಗ ಇದ್ದ ಗುಜರಿ ಸಾಮಾನುಗಳಿಗೆ ಬೆಂಕಿ ಹಚ್ಚಿದ ಪರಿಣಾಮ ಇಡೀ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿದ್ದಲ್ಲದೆ ಅಲ್ಲಿ ನಿಲ್ಲಿಸಿದ್ದ ಪರ್ವೇಸ್ ರವರ ದ್ವಿಚಕ್ರ ವಾಹನದ ಮುಂಭಾಗ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಕಟ್ಟಡದ ಭಾಗ ಸಹ ಬಿಸಿಗೆ ಜಖಂಗೊಂಡು ಸಾವಿರಾರು ರೂಗಳು ನಷ್ಟವಾಗಿದೆ. ವಿಷಯ ತಿಳಿದುಕೊಳ್ಳಲೇ ಅಗ್ನಿಶಾಮಕ ದಳ ಮತ್ತು ಸಾರ್ವಜನಿಕರು ಧಾವಿಸಿ ಬಂದು ಬೆಂಕಿಯನ್ನು ನಂದಿಸಿ ಆಗಬಹುದಾದ ಭಾರಿ ಅನಾಹುತವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಕಿ ಅವಘಡದ ಬಗ್ಗೆ ಮಾಲೀಕರು ಠಾಣೆಗೆ ಮಾತ್ರ ದೂರು ನೀಡಿಲ್ಲ. ಫಸ್ಟು ನನ್ನ ಹೆಸರು ಅನ್ವರ್ ಖಾನು, ನಾವು ಚಿಂತಾಮಣಿ ಅವರು. ನಮ್ಮದು ನಮ್ಮ ಅಣ್ಣದು ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇದೆ, ಶಾದಿ ಮೇಲ್ ಇದೆ, ಬಿಸ್ಮಿಲ್ಲಾ ಶಾದಿ ಮೇಲ್ ಕರಪ್ಪಲ್ಲಿದೆ. ಅಲ್ಲಿ ಪಕ್ಕದಲ್ಲಿ ಒಂದು ಗೋಡನ್ ಇದೆ, ಆ ಗೋಡನಲ್ಲಿ ವೆಡ್ ಇದೆ. ನೈಟು ಕಿರಿಕಿರಿ ಅವರು ಯಾರೋ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅವರು ನಮ್ಮ ಫ್ಯಾಕ್ಟ್ರಿ ಎಲ್ಲ ಇದು ಮಾಡಿದೆ. ಸುಮಾರಾಗಿ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಹಾಸಾಗಿದೆ. ನಿನ್ನೆ ರಾತ್ರಿ ನಮ್ಮ ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಬ್ಬರು ನಾವು ಗುಜರಿ ಅಂಗಡಿಗೆ ಕೊಟ್ಟಿದ್ರು, ಅಲ್ಲಿ ಒಂದು ಸೈಕಲ್ ಮಾಡಿದ್ರು ಒಂದು ಇದೆ, ಸುಮಾರಾಗಿದೆ 2-3 ಲ್ಯಾಕ್ಸ್ ಹಾಸಾಗಿದೆ. ಅದೇ ಸೇಮ್ ಒಂದೇ ಫ್ಯಾಮಿಲಿ ಅದು ಕೋಲಾರ ರೋಡಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಗಿಣೇಸ್ ಇದೆ, ಅದು ಹಿಂದೆ ಹೋಗಿ ಟ್ರೈ ಮಾಡಿದ್ದಾರೆ ಬಂದ್ ಮಾಡೋಕ್ಕೆ, ಜನ ಬಂದಿದ್ದಕ್ಕೋಸ್ಕರ ಊಟ ಬಿಟ್ಟಿದ್ದಾರೆ. ನಾವು ಪೊಲೀಸ್ನಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಾವು ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಕಾನೂನು ಕ್ರಮ ಅಂತ ಕೆಲಸ ಮಾಡ್ತಾ ಇದ್ದೆ. ಈ ವೀಕ್ನಲ್ಲಿ 3 ಸಾರಿ ಆಗಿದ್ದೆ. ಫ್ಯಾಕ್ಟ್ರಿ ಹೆಸರು ಓನರ್ ಹೆಸರೇನು? ಓನರ್ ಹೆಸರೇನು? ಸಿ ಎ ಚಾನ್ ಪೈಶ, ನಮ್ಮ ಬ್ರದರ್ ಕಿಸಾನ್ ಪ್ಲಾಸ್ಟಿಕ್ ಅವರು. ಒಂದೇ ಫ್ಯಾಮಿಲಿ ಮೇಲೆ ಮೂರು ಸಾರಿ ಕೆಲಸ ಆಗಿದೆ. ನಾವು ಪೊಲೀಸ್ನಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅಲ್ಲಿ ಬಂದು ಸ್ವಲ್ಪ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಬೀಟ್ ಸ್ವಲ್ಪ ಹಾಕಿ ಅವ್ರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು.